ಎಲ್ಲೇ ಹೋದ್ರೂ ನಿಮ್ ಎಂಜಲೆಲೆ ಎದ್ದವ್ರಿಗೆ ಊಟನ ಬಡಿಸಿದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬನ್ನಿ. ಮದುವೆ ಮನೆಗೆ ಹೋದಾಗ ಅಥವಾ ಮದುವೆಗೆ ನಮ್ಮನ್ನು ಆಹ್ವಾನಿಸ್ಬಿಟ್ಟು ನಿಮ್ಮ ಊಟದಲ್ಲೇನ ನೀವೇ ಎತ್ಕೊಂಡು ಹೋಗಿ ಅಂತ ಅಂದ್ಬಿಟ್ರೆ ಅದೆಂಥ ಅವಮಾನ ಅನ್ನಿಸುತ್ತಲ್ವಾ? ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗುತ್ತೆ? ಆದರೆ ನಮ್ಮ ಎಂಜಲನ್ನು ಎತ್ತೋರು ಬದುಕು, ಅವರೆಲ್ಲ ಹಣಕ್ಕಾಗಿ ಈ ಕೆಲಸ ಮಾಡ್ತಾರೆ ಎಂದು ಭಾವಿಸಬೇಡಿ. ಯಾಕೆಂದರೆ ಹಣಕ್ಕಾಗಿ ನಾವು ಆ ಕೆಲಸ ಮಾಡಲು ಸಿದ್ಧರಲ್ಲ. ಸಭೆ ಸಮಾರಂಭಗಳಲ್ಲಿ ನಮ್ಮ ಎಂಜಲು ಎತ್ತೋರ ಬಗ್ಗೆ ನಮಗೆ ಗೌರವ ಇದೆಯಾ? ನನ್ನ ತಾಯಿಗಾದ ವಯಸ್ಸೇ ಅವಳಿಗೂ ಆಗಿರುತ್ತೆ. ನನ್ನ ಅಕ್ಕ ತಂಗಿ ವಯಸ್ಸಿನ ಒಬ್ಬ ಹೆಣ್ಣು ಮಗಳು ನಾವು ತಿಂದು ಬಿಟ್ಟ ಎಂಜಲ ಎಲೆಯನ್ನು ಎತ್ತಲು ಕಾದು ನಿಂತಿರ್ತಾರೆ. ನನ್ನ ತಂದೆ ವಯಸ್ಸಿನವನೊಬ್ಬ ನಾವು ತಿಂದು ಚೆಲ್ಲಾಡಿದ ಎಂಜಲನ್ನು ಬಾಚ್ತಾ ಇರ್ತಾನೆ. ನಾವಿದನ್ನು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ. ಆದರೆ ಅದರ ಗಂಭೀರತೆ ಅರ್ಥ ಆಗೋದು ಮದುವೆ ಮನೆಯಲ್ಲಿ. ಇವರು ಇಲ್ಲದಿದ್ದಾಗ ಮಾತ್ರ ಯೋಚನೆ ಮಾಡ್ತೀವಿ. ಎಂಜಲಲ್ಲೇ ಎತ್ತೋರು ಇಲ್ಲದೇ ಇದ್ದರೆ, ಎಂಜಲು ಬಾಚುವವರು ಇಲ್ಲದೇ ಇದ್ದರೆ ಅದಾವುದೇ ಸಮಾರಂಭ ಯಶಸ್ವಿಯಾಗೋದಕ್ಕೆ ಸಾಧ್ಯವೇ? ಈ ಕೆಲಸನ ಯಾರಾದರೂ ಮಾಡಲು ಮುಂದೆ ಬರ್ತಾರೆಯೇ? ಸ್ವತಃ ಮದುವೆ ಮನೆಯವರು ಕೂಡ ಇಲ್ಲ. ಔತಣಕೂಟದಲ್ಲಿ ತಕ್ಷಣಕ್ಕೆ ಜಾಗ ಸಿಕ್ಕದೆ ಕಾಯೋದು ನಮಗೆ ಒಂಥರ ಅವಮಾನ. ತಿನ್ನುವಾಗ ಸಾಂಬಾರ್ ಚೆಲ್ಲಿದ್ರೆ, ಮೈ ಮೇಲೆ ನೀರು ಸುರಿದ್ರೆ, ಎಲೆ ಹರಿದ್ರೆ ಅವಮಾನ. ಊಟದಲ್ಲಿ ಎಲೆ ಹಾಕಿ ಬಡಿಸೋದು ತಡವಾದರೆ ನಮಗೆ ಸಿಟ್ಟು ಬರುತ್ತೆ. ಯಾಕೆಂದರೆ ಇದು ಮಾನವ ಘನತೆ ಪ್ರಶ್ನೆ. ಇದರಲ್ಲಿ ವ್ಯತ್ಯಾಸ ಒಂದು ಚೂರು ಏನಾದರೂ ಆದರೂ ನಾವು ನೇರವಾಗಿ ಸಿಟ್ಟುಕೊಳ್ತೀವಿ. ಈ ಸ್ವಚ್ಛಾಗ್ರಹಿಗಳ ಮೇಲೆ ಮಾತ್ರ ನಮ್ಮ ಆ ಕ್ಷಣದ ಸಂತೃಪ್ತಿಯೇ ನಮಗೆ ಎಂಜಲು ಎತ್ತುವವರು ಕೂಡ ಕಾರಣ ಎಂದು ನಮಗೆ ಅನಿಸಲ್ಲ. ಯಾಕೆ? ನಮ್ಮ ಬದುಕಿನ ಸಾವಿರಾರು ಸಭೆ ಸಮಾರಂಭಗಳನ್ನು ಕಳೆದಿದ್ದೇವೆ. ಯಾವತ್ತೂ ಕೂಡ ನಮಗೆ ಬಡಿಸಿದವ್ರಿಗೆ ಮಾತು, ನಮ್ಮ ಎಂಜಲು ಎತ್ತಿದವ್ರಿಗೆ ಒಂದು ಸಣ್ಣ ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಅವರನ್ನು ಮಾತನಾಡಿಸುವುದೂ ಇಲ್ಲ. ಅವರನ್ನು ನಾವೆಂದೂ ಗೌರವಿಸಿಲ್ಲ. ನಮ್ಮದೆಲ್ಲ ಮುಗಿದ ಮೇಲೆ ಅವ್ರಿಗೆ ಊಟ, ಅದು ತಿಂದು ಉಳಿದಿದ್ರೆ ಮಾತ್ರ, ಮನೆಗೆ ಪಾರ್ಸಲ್. ಕೊನೆ ಕೊನೆಗೆ 100 ರೂಪಾಯಿ ಜಾಸ್ತಿ ಕೇಳಿದ್ರೆ ಚೌಕಾಸಿ ಮಾಡ್ತೀವಿ. ಅದೊಂದು ಅನಕ್ಷರ ಸಮೂಹ. ಹೀಗೆ ನಡೆಯುತ್ತೆ. ಆದರೆ ಸಾಕ್ಷರರಾದ ನಾವು ಹೇಗೆ ನಡ್ಕೋತಾ ಇದ್ದೀವಿ? ನಮ್ಮ ಸಂಸ್ಕಾರ ಇದೆಯಲ್ವಾ? ಇದೇನಾ? ನಾವೇಕೆ ಇದನ್ನೆಲ್ಲ ಹೇಳ್ತಿದ್ದೀನಿ? ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನು 20 ವರ್ಷಗಳಲ್ಲಿ ಈ ಕೆಲಸ ಮಾಡಲು ನಮಗೆ ಜನ ಸಿಗಲ್ಲ. ನಮ್ಮ ಎಂಜಲನ್ನು ನಾವೇ ಎತ್ತಬೇಕು, ಅದಕ್ಕೆ ಸಿದ್ಧರಾಗಬೇಕು. ಅವರವರ ಮನೆ ಕಾರ್ಯ ಅವರೇ ಮಾಡಿಕೊಳ್ಳಬೇಕು. ತಾಯಿ ಮಾತ್ರ ಸಾರ್ವಜನಿಕವಾಗಿ ತನ್ನ ಮಗುವಿನ ಎಂಜಲನ್ನ ಕಕ್ಕಸವನ್ನು ಬಾಚ್ತಾಳೆ. ಇಲ್ಲಿ ತಾಯಿ ಮನಸ್ಸು ದೊಡ್ಡದು. ಅಂತಹ ಮನಸ್ಸಿರುವವರು ಮಾತ್ರ ಬೇರೆಯವರ ಎಂಜಲು ಎತ್ತಲು ಸಾಧ್ಯ. ಅಂತಹ ಮನಸ್ಸಿಗೆ ಒಂದು ಕೃತಜ್ಞತೆ ಇರಲಿ. ಎಲ್ಲೇ ಹೋದರೂ ನಿಮ್ಮ ಎಂಜಲೆಲೆ ಎತ್ತಿದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬನ್ನಿ. ಅದು ನಿಮ್ಮ ಮಾನವ ಘನತೆ.